ಮತ್ತು ಈ ರಾಜ್ಯದಲ್ಲಿ ಸರ್ಕಾರದ ಉಡಗಾಟಿಕೆ ನಾಡಿನ ನೆಲ ಜಲವನ್ನ ಉಳಿಸತಕ್ಕಂತದರಲ್ಲಿ ನಾವು ಬದ್ಧವಾಗಿದ್ದೇವೆ ಅಂತ ಅದರಲ್ಲಿ ನಮ್ಮ ಸರ್ಕಾರ ದಿಟ್ಟವಾದ ನಿರ್ಧಾರಗಳನ್ನು ಮಾಡುತ್ತೇವೆ ಅಂತ ಬರಿ ಬಾಯಿ ಮಾತಲ್ಲಿ ಹೇಳಿದ್ದಾರೆ ಇವತ್ತು ಯಾವೊಂದು ನೀರಿನ ಕೊರತೆಯನ್ನ ಕಾವೇರಿ ಜಲಾನಯ ಪ್ರದೇಶದಲ್ಲಿ ಕಾಣ್ತಾ ಇದ್ದೇವೆ ಇವತ್ತು ಅಲಮಟ್ಟಿ ಜಲಾಶಯವನ್ನು ಹೊರತುಪಡಿಸಿ ಮತ್ತೆ ಯಾವುದೇ ಜಲಾಶಯಗಳು ಸಂಪೂರ್ಣ ಭರ್ತಿ ಆಗಲಿಲ್ಲ ಕಾವೇರಿ ಜಲಾನಯ ಪ್ರದೇಶದಲ್ಲಿ ಇವತ್ತು ಯಾವೊಂದು ನೀರಿನ ಕೊರತೆಯಿಂದ ನಮ್ಮ ರೈತರು ಬೆಳೆದಂತ ಬೆಳೆಯೂ ಇವತ್ತು ಒಂದು ಕಡೆ ಮುಂದಿನ ದಿನಗಳು ಒಣಗತಕ್ಕಂತದ್ದು ಇರಬಹುದು ನೀರಿನ ಒಂದು ಸಮಸ್ಯೆಗಳಿಂದ ಕೊರತೆಯಿಂದ ಮತ್ತು ಈಗಾಗಲೇ ಸರ್ಕಾರವೂ ಸಹ ಹೊಸದಾಗಿ ಎಲ್ಲಿಯೂ ಸಹ ಬೆಳೆಯನ್ನು ಬೆಳೆಯತಕ್ಕಂತದಕ್ಕೆ ನಾಟಿ ಮಾಡಬೇಡಿ ಅಂತಕ್ಕಂತದ್ದನ್ನು ಸರ್ಕಾರವು ಸೂಚನೆ ಕೊಟ್ಟಿದ್ದಾರೆ ಇಲ್ಲ ಕೆಲವು ಭಾಗದಲ್ಲಿ ಹೇಳಿದ್ದಾರೆ ಮಂಡ್ಯ ಭಾಗದಲ್ಲಿ ಹೇಳಿದ್ದಾರೆ ಹೊಸದಾಗಿ ನಾಟಿ ಮಾಡಬೇಡಿ ಅಂತ ಇಲ್ಲಿ ಬಹುಶಃ ಹೇಮಾವತಿ ಜಲಾನಯ ಪ್ರದೇಶದಲ್ಲಿ ಭತ್ತ ಬೆಳೆ ಸಸಿ ನೆಟ್ಟಿದ್ದಾರೆ ಈಗಿನ ಸರ್ಕಾರದ ಏನು ಕೆಲವು ಸ್ವಾರ್ಥ ರಾಜಕಾರಣಿಗಳ ನಿಲುವುಗಳಿಂದ ಹಾಸನ ಜಿಲ್ಲೆಯಲ್ಲೂ ಮುಂದಿನ ಈ ಒಂದು ಸಸಿಯನ್ನೇ ನೆಟ್ಟಿದ್ದಾರೆ ಭತ್ತದ ಸಸಿಗಳನ್ನು ಕೊನೆಯ ಹಂತದಲ್ಲಿ ನೀರಿನ ಪರಿಸ್ಥಿತಿಗಳು ಕೊರತೆಗಳು ಏನಾಗಬಹುದು ಅಂತಕ್ಕಂಥದ್ದು ಈಗಾಗಲೇ ಚರ್ಚೆ ನಡೀತಾ ಇದೆ ಯಾವೊಂದು ಜಲಾಶಯದಿಂದ ನೀರನ್ನು ಬಿಡತಕ್ಕಂಥ ಒಂದು ಉಸ್ತುವಾರಿ ಸಮಿತಿ ಏನಿರ್ತದೆ ಬಹುಶಃ ಸಮಿತಿ ಸಭೆಗಳಾಗಿದೆಯೋ ಇಲ್ಲವೋ ಗೊತ್ತಿಲ್ಲ ಇಂಥ ಪರಿಸ್ಥಿತಿನಲ್ಲಿ ಇದೆಲ್ಲ ಒಂದು ಭಾಗ ಇವತ್ತು ಪ್ರಮುಖವಾಗಿ ನಮ್ಮ ರಾಜ್ಯ ಸರ್ಕಾರದ ಮೇಲೆ ಒಂದು ತೂಗು ಕತ್ತಿಯನ್ನು ಇವತ್ತು ಏನು ಬೀಸಿರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ